ಸ್ನೇಹಿತರೆ ನಮಸ್ಕಾರ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಇನ್ನು ಸುಳ್ಳು ಸುದ್ದಿಗಳದ್ದೇ ರಾಜ್ಯಭಾರ ಅನ್ನೋ ರೀತಿಯಲ್ಲಿ ಸುಳ್ಳು ಸುದ್ದಿಗಳು ಇನ್ನು ವೈರಲ್ ಆಗ್ತವೆ. ಸುಳ್ಳುಗಳು ಯಾವುವು, ಸತ್ಯ ಯಾವುದು ಅಂತ ತಿಳ್ಕೊಳ್ಳೋದು ಕೂಡ ಕಷ್ಟ ಆಗುವಷ್ಟು ಸುಳ್ಳು ಸುದ್ದಿಗಳು ನಮ್ಮ ಮುಂದೆ ಎದುರಾಗ್ತವೆ. ಈಗಾಗಲೇ ಅಂತಹ ಹಲವಾರು ಸುಳ್ಳು ಸುದ್ದಿಗಳು ಪ್ರತಿನಿತ್ಯ ಹರಿದಾಡ್ತಿದ್ದಾವೆ. ಅದರಲ್ಲೂ ಕನ್ನಡದ ಹಿಂದುತ್ವವಾದಿ ಕೋಮುವಾದಿ ಯೂಟ್ಯೂಬ್ ಚಾನಲ್ ಟಿವಿ ವಿಕ್ರಮ ಕೂಡ ಹಸಿ ಹಸಿ ಸುಳ್ಳನ್ನೇ ಸತ್ಯ ಅಂತ ಬಿಂಬಿಸಿ ಪ್ರಚಾರ ಮಾಡ್ತಾ ಇದೆ. ಇತ್ತೀಚೆಗೆ ಅಪ್ರಾಪ್ತೆ ಮೇಲೆ ಅತ್ಯಾಚಾರ, ರಾಹುಲ್ ಗಾಂಧಿ ಮೇಲೆ ಕೇಸ್ ಅಂತ ಹೆಡ್ಲೈನ್ ಹಾಕಿ ಒಳಗಡೆ ಸಂತ್ರಸ್ತೆಯನ್ನು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ ಅಂತ ಹೇಳಿದೆ. ಈ ರೀತಿ ಹೆಡ್ಲೈನಲ್ಲೊಂದು ಒಳಗಡೆ ಒಂದು ಹೇಳಿಕೆಗಳನ್ನು ಕೊಡ್ತಾ ಟಿವಿ ವಿಕ್ರಮ ಸುಳ್ಳು ಸುದ್ದಿಯನ್ನು ಹರಿಬಿಡ್ತಾ ಇದೆ. ಇಷ್ಟು ಮಾತ್ರ ಅಲ್ಲದೆ ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ಸ್ ಮಿಲಿಟರಿ ಅಬ್ಸರ್ವ್ಸ್ ಗ್ರೂಪ್ ಇನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಸಂಸ್ಥೆಯು ಭಾರತದಿಂದ 10 ದಿನಗಳ ಒಳಗಡೆ ಖಾಲಿ ಮಾಡಬೇಕು ಅಂತ ಪ್ರಧಾನಿ ಮೋದಿಯವರು ಆದೇಶಿಸಿದ್ದಾರೆ ಅಂತ ಮತ್ತೊಂದು ಸುಳ್ಳು ಸುದ್ದಿ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ DMK ಹಿಂದೂಗಳ ಮತಭಿಕ್ಷೆ ಬೇಡುವ ಮಟ್ಟಕ್ಕೆ ಇಳಿಯುವುದಿಲ್ಲ ಅಂತ ತಮಿಳುನಾಡು CM ಸ್ಟಾಲಿನ್ ಅವರು ಹಿಂದೂ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅಂತ ಕೂಡ ಸುಳ್ಳು ಸುದ್ದಿ ಹರಿಬಿಡಲಾಗಿದೆ. ಇನ್ನು ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮುಜ್ದಿನ್ ಸಂಸತ್ನೊಳಗಡೆ ಒಡೆದಾಡ್ಕೊಂಡಿದ್ದಾರೆ ಅಂತ ಕೂಡ ಮತ್ತೊಂದು ಫೇಕ್ ನ್ಯೂಸ್ ವೈರಲ್ ಆಗಿದೆ. ಇಂತಹ ಹಲವಾರು ಸುಳ್ಳುಗಳ ನಡುವೆ ಪ್ರಮುಖ 3 ಸುಳ್ಳುಗಳೇನು ಅಂತ ನಾವು ನೋಡೋಣ. ವೈರಲ್ ಆದ ಸುಳ್ಳುಗಳಲ್ಲಿ ಮೊದಲನೇ ಪ್ರಮುಖ ಸುಳ್ಳು ಏನಂತಂದರೆ, RSS 52 ವರ್ಷಗಳ ಕಾಲ ರಾಷ್ಟ್ರಧ್ವಜ ಹಾರಿಸದೇ ಇರೋದಕ್ಕೆ ನೆಹರು ಅವರು ಕಾರಣ ಅನ್ನೋದು. 1950ರಲ್ಲಿ ನೆಹರು ಅವರು ಧ್ವಜ ಸಂಹಿತೆಯನ್ನು ಜಾರಿಗೊಳಿಸಿ ಖಾಸಗಿ ಸಂಸ್ಥೆಗಳ ಮೇಲೆ ಧ್ವಜ ಹಾರಿಸಿದರೆ 6 ತಿಂಗಳ ಶಿಕ್ಷೆ ನೀಡಲಾಗುತ್ತದೆ ಎಂಬ ಕಾನೂನುಗಳನ್ನು ಜಾರಿಗೆ ತಂದಿದ್ರು. ಆ ಕಾರಣಕ್ಕಾಗಿ RSS ತನ್ನ ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿಲ್ಲ. 2002ರಲ್ಲಿ ವಾಜಪೇಯಿಯವರು ಪರಿಷ್ಕೃತ ಧ್ವಜ ಸಂಹಿತೆಯನ್ನು ಘೋಷಿಸಿದ ಬಳಿಕ RSS ತನ್ನ ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿದೆ ಅಂತ ಬರೆಯಲಾಗಿರುವ ಪೋಸ್ಟ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇತ್ತೀಚೆಗೆ ಮಂಡ್ಯದ ಕೆರಗೋಡಿನಲ್ಲಿ ಕೇಸರಿ ಧ್ವಜ ಇಳಿಸಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದರ ವಿರುದ್ಧ BJP ಪ್ರತಿಭಟನೆ ನಡೆಸಿದೆ. ಮಂಡ್ಯ ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ RSS ತನ್ನ ಕೇಂದ್ರ ಕಚೇರಿ ಮೇಲೆ 52 ವರ್ಷಗಳ ಕಾಲ ರಾಷ್ಟ್ರಧ್ವಜ ಹಾರಿಸಿಲ್ಲ ಎಂಬುದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗಿದ್ದಾವೆ. BJP RSS ನಾಯಕರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಈ ಸಂದರ್ಭದಲ್ಲಿ RSS ಕಚೇರಿ ಮೇಲೆ ರಾಷ್ಟ್ರಧ್ವಜ ಹಾರಿಸದೇ ಇರುವುದಕ್ಕೆ ನೆಹರು ತಂದಿದ್ದ ಧ್ವಜ ಸಂಹಿತೆಯೇ ಕಾರಣ ಎಂದು ಪ್ರತಿಪಾದಿಸಿರುವ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದೆ. ನಿಜಕ್ಕೂ ಕೂಡ ಆ ಕಾರಣಕ್ಕಾಗಿ RSS ರಾಷ್ಟ್ರಧ್ವಜವನ್ನು ಹಾರಿಸಿಲ್ವ ಅಂತ ನೋಡಿದರೆ ಅದು ಅಪ್ಪಟ ಸುಳ್ಳು. ಅಂದ ಹಾಗೆ 2002ಕ್ಕೂ ಮೊದಲೇ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಾಂಧಿ ಜಯಂತಿ ದಿನಗಳಲ್ಲಿ ಯಾರು ಎಲ್ಲಿ ಬೇಕಾದರೂ ರಾಷ್ಟ್ರಧ್ವಜವನ್ನು ಹಾರಿಸಬಹುದು ಅಂತ 1971ರ ಜೂನ್ 15ರಂದು ಗೃಹ ವ್ಯವಹಾರಗಳ ಸಚಿವಾಲಯ ಹೊರಡಿಸಿದ್ದ ಭಾರತೀಯ ಧ್ವಜ ಸಂಹಿತೆಯಲ್ಲಿ ತಿಳಿಸಲಾಗಿದೆ. ಹೀಗಿದ್ದರೂ ಕೂಡ RSS 2002ರವರೆಗೆ ರಾಷ್ಟ್ರಧ್ವಜವನ್ನು ಹಾರಿಸಿರಲಿಲ್ಲ. ಯಾಕಂದರೆ RSS ದೇಶದ ಸ್ವಾತಂತ್ರ್ಯ ಹೋರಾಟ ಮತ್ತು ಗಣರಾಜ್ಯದ ಬಗ್ಗೆ ನಂಬಿಕೆಯೇ ಇರಲಿಲ್ಲ ಅನ್ನೋದು ಸತ್ಯ. ಅಲ್ಲದೆ RSSನ 2ನೇ ಸರಸಂಚಾಲಕರಾದಂತಹ MS ಗೋಲ್ವಾಕರ್ ಅವರು ತಮ್ಮ ಬಂಡ್ಸ್ ಆಫ್ ಥಾಟ್ ಪುಸ್ತಕದಲ್ಲಿ ರಾಷ್ಟ್ರಧ್ವಜವನ್ನು ಟೀಕೆ ಮಾಡಿದ್ದು, ರಾಷ್ಟ್ರಧ್ವಜದಲ್ಲಿರುವ 3 ಬಣ್ಣಗಳಲ್ಲಿ ಕೇಸರಿ ಬಣ್ಣ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಹಸಿರು ಮತ್ತು ಇತರ ಎಲ್ಲ ಸಮುದಾಯಗಳಿಗೆ ಬಿಳಿ ಬಣ್ಣವಿದೆ. ಹಿಂದೂಯೇತರ ಸಮುದಾಯಗಳಲ್ಲಿ ಮುಸ್ಲಿಮರಿಗೆ ವಿಶೇಷವಾಗಿ ಗುರುತಿಸಲಾಗಿದೆ. ಯಾಕಂದರೆ ಹೆಚ್ಚಿನ ಪ್ರಮುಖ ನಾಯಕರ ಮನಸ್ಸಿನಲ್ಲಿ ಮುಸ್ಲಿಮರು ಪ್ರಬಲರಾಗಿದ್ದಾರೆ, ಅವರನ್ನು ಹೆಸರಿಸದೆ ನಮ್ಮ ರಾಷ್ಟ್ರೀಯತೆ ಪೂರ್ಣವಾಗಬಹುದೆಂದು ಅವರು ಭಾವಿಸಿಲ್ಲ. ಈ ಕಾರಣಕ್ಕಾಗಿ ರಾಷ್ಟ್ರಧ್ವಜ ಕೋಮುವಾದಿ ಧೋರಣೆಯನ್ನು ಹೊಂದಿದೆ ಅಂತ ಹೇಳಿದರು. ಜೊತೆಗೆ 1947ರಲ್ಲಿ RSSನ ಮುಖವಾಣಿ ಆರ್ಗನೈಸರ್ ಪತ್ರಿಕೆ ಕೂಡ ಭಾರತದ ನಾಯಕರು ನಮ್ಮ ಕೈಗೆ ತ್ರಿವರ್ಣ ಧ್ವಜ ನೀಡಿರಬಹುದು, ಆದರೆ ಅದನ್ನು ಎಂದಿಗೂ ಹಿಂದೂಗಳು ಗೌರವಿಸುವುದಿಲ್ಲ, ನಮ್ಮದೆಂದು ಭಾವಿಸುವುದಿಲ್ಲ. 3 ಬಣ್ಣಗಳನ್ನು ಹೊಂದಿರುವ ರಾಷ್ಟ್ರಧ್ವಜ ಖಂಡಿತವಾಗಿಯೂ ಕೆಟ್ಟ ಮಾನಸಿಕ ಪರಿಣಾಮವನ್ನು ಉಂಟು ಮಾಡುತ್ತದೆ, ದೇಶಕ್ಕೆ ಹಾನಿಕರವಾಗಿದೆ ಅಂತ ಹೇಳಿತ್ತು. ಇನ್ನು 2015ರಲ್ಲಿ ರಾಷ್ಟ್ರಧ್ವಜದ ಬಗ್ಗೆ ಮಾತನಾಡಿದಂತಹ RSS ಇತರ ಬಣ್ಣಗಳು ಕೋಮು ಚಿಂತನೆಯನ್ನು ಪ್ರತಿಪಾದಿಸ್ತವೆ, ರಾಷ್ಟ್ರಧ್ವಜದ ಮೇಲೆ ಕೇಸರಿ ಬಣ್ಣ ಮಾತ್ರ ಇರಬೇಕಿತ್ತು ಅಂತ ಹೇಳಿತ್ತು. ಇದೆಲ್ಲದರ ನಡುವೆ 2001ರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪ್ರೇಮಿ 3 ಯುವಕರು ನಾಗಪುರದಲ್ಲಿದ್ದ RSS ಕಚೇರಿ ಮೇಲೆ ಒತ್ತಾಯಪೂರ್ವಕವಾಗಿ ರಾಷ್ಟ್ರಧ್ವಜವನ್ನು ಹಾರಿಸಿದರು. ಆ ದೇಶಪ್ರೇಮಿಗಳನ್ನು ಬಂಧಿಸಲಾಗಿತ್ತು. ಅವರನ್ನು 2013ರವರೆಗೂ ಜೈಲಿನಲ್ಲಿ ಇಡಲಾಗಿತ್ತು. 2003ರಲ್ಲಿ ಅವರು ಬಿಡುಗಡೆಯಾಗಿತ್ತು. ಇದೆಲ್ಲವೂ ಕೂಡ RSS ರಾಷ್ಟ್ರಧ್ವಜವನ್ನು ವಿರೋಧಿಸುತ್ತಿತ್ತು ಎಂಬುದನ್ನು ಸಾಬೀತು ಮಾಡ್ತದೆ.
2002 RSS ತಮ್ಮ ಕಚೇರಿ ಮೇಲೆ ಧ್ವಜವನ್ನು ಸ್ವಯಂ ಪ್ರೇರಿತವಾಗಿ ಹಾರಿಸಿತ್ತು. ಅದಕ್ಕೂ ಮುಂಚೆ ಎಲ್ಲಿಯೂ ಕೂಡ RSS ರಾಷ್ಟ್ರಧ್ವಜವನ್ನು ಹಾರಿಸಿಯೇ ಇಲ್ಲ. ಅದು ರಾಷ್ಟ್ರಧ್ವಜದ ವಿರೋಧಿಯಾಗಿದೆ ಎನ್ನುವುದಕ್ಕೆ ಇವೆಲ್ಲವೂ ಕೂಡ ಸ್ಪಷ್ಟ ನಿದರ್ಶನವನ್ನು ಕೊಡ್ತವೆ. ಇನ್ನು ಮತ್ತೊಂದು ವಿಚಾರ ಅಂದರೆ 2002 ಜನವರಿ 15 ಕೇಂದ್ರ ಸಚಿವ ಸಂಪುಟ ಡಾಕ್ಟರ್ PD ಅವರ ವರದಿ ಆಧಾರದ ಮೇಲೆ ಎಲ್ಲ ದಿನ ರಾಷ್ಟ್ರಧ್ವಜವನ್ನು ಹಾರಿಸಬಹುದು ಎಂಬ ನಿರ್ಣಯವನ್ನು ಅಂಗೀಕಾರ ಮಾಡಿತ್ತು ಅಷ್ಟೆ. ಇನ್ನು ಎರಡನೇ ಸುಳ್ಳು ಏನಂದರೆ, ಮೆಕ್ಕಾದ ಅಲ್ ಹರಾಮ್ ಮಸೀದಿಯಲ್ಲಿ ಮುಸ್ಲಿಮರು ರಾಮನಾಮವನ್ನು ಜಪಿಸಿದ್ದಾರೆ ಅನ್ನೋದು. ಮುಸಲ್ಮಾನರ ಶ್ರದ್ಧಾ ಕೇಂದ್ರ ಮೆಕ್ಕಾದ ಅಲ್ ಹರಾಮ್ ಮಸೀದಿಯಲ್ಲಿಯೂ ಕೂಡ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಕೆಲವು ಕೇಸರಿ ಬಣ್ಣದ ನಿಲುವಂಗಿಯನ್ನು ಧರಿಸಿ ರಾಮ ಮಂದಿರ ನಾಮವನ್ನು ಜಪಿಸಿದ್ದಾರೆ. ಜೊತೆಗೆ ಹಿನ್ನೆಲೆ ಸಂಗೀತದಲ್ಲಿ ರಾಮನ ಹಾಡನ್ನು ಕೇಳಬಹುದು ಎಂಬ ಪೋಸ್ಟ್ ಜೊತೆಗೆ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ. ಇದನ್ನು ನಿಜವೆಂದು ನಂಬಿ ಸಾಕಷ್ಟು ಮಂದಿ ವಿಡಿಯೋವನ್ನು ಮತ್ತು ಅದರ ಜೊತೆಗಿನ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ವಾಟ್ಸಪ್ ಗುಂಪುಗಳಲ್ಲೂ ಕೂಡ ಆ ಪೋಸ್ಟು ವೈರಲ್ ಆಗ್ತಾ ಇದೆ. ಆದರೆ ವೈರಲ್ ಆಗ್ತಾ ಇರೋ ಪೋಸ್ಟು ನಿಜವಾ ಅಂತ ನೋಡಿದರೆ ಅದು ಶುದ್ಧ ಸುಳ್ಳು. ಸತ್ಯ ಏನಂದರೆ, ಈ ವೈರಲ್ ಆಗ್ತಿರುವಂತಹ ವಿಡಿಯೋ ಸಂಬಂಧ ಯಾವುದೇ ಅಧಿಕೃತ ಮಾಧ್ಯಮಗಳಲ್ಲಿ ವರದಿ ಕಂಡು ಬಂದಿಲ್ಲ. ಆ ವಿಡಿಯೋವನ್ನು ಎಡಿಟ್ ಮಾಡಿ ತಿರುಚಿದ ವಿಡಿಯೋವನ್ನು ಹರಿಬಿಡಲಾಗಿದೆ. ಮಾತ್ರವಲ್ಲ, ಆ ವಿಡಿಯೋ 2022 ನವೆಂಬರ್ ತಿಂಗಳಿಂದಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದೇ ವಿಡಿಯೋವನ್ನು ಉಮ್ರಾ 2022 ಇಂಡೋನೇಷ್ಯಾದ ಯಾತ್ರಿಕರು ಕುಬಾ ಮಸೀದಿಗೆ ಭೇಟಿ ನೀಡಿದ್ದಾರೆ ಎಂಬ ಶೀರ್ಷಿಕೆಯಲ್ಲಿ 2022 ಹಂಚಿಕೊಳ್ಳಲಾಗಿದೆ. ಇದೇ ಇಂಡೋನೇಷ್ಯಾ ಯಾತ್ರಿಗಳ ಹಲವಾರು ವಿಡಿಯೋಗಳು ಕೂಡ ಕಂಡು ಬಂದಿದ್ದು, ಅದರಲ್ಲಿ ಅವರು ಕೇಸರಿ ಬಣ್ಣದ ನಿಲುವಂಗಿ ಧರಿಸಿರುವುದನ್ನು ಕಾಣಬಹುದು. ಆದರೆ ಎಲ್ಲಿಯೂ ಅವರು ರಾಮನಾಮವನ್ನು ಜಪಿಸಿಲ್ಲ, ಆ ರೀತಿಯ ಯಾವುದೇ ವರದಿಗಳು ಕಂಡು ಬಂದಿಲ್ಲ. ಇನ್ನು ವೈರಲ್ ಆದ ವಿಡಿಯೋದ ಹಿಂದೆ ಹಾಕಲಾಗಿರುವ ಹಾಡನ್ನು ಎಡಿಟ್ ಮಾಡಲಾಗಿದೆ. ಅಸಲಿಗೆ ಮೂಲ ವಿಡಿಯೋದಲ್ಲಿ ಯಾವುದೇ ರೀತಿಯ ಹಿನ್ನೆಲೆ ಹಾಡನ್ನು ಹಾಕಲೇ ಆಗಿಲ್ಲ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಮೆಕ್ಕಾದಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಮುಸಲ್ಮಾನರು ರಾಮನಾಮ ಜಪಿಸಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ರೀತಿಯ ಪುರಾವೆಗಳಿಲ್ಲ. ರಾಮನಾಮ ಜಪಿಸಿದ್ದಾರೆ ಎಂಬುದು ಅಪ್ಪಟ ಸುಳ್ಳು ಅನ್ನೋದು ಸಾಬೀತಾಗಿದೆ. ಇನ್ನು ಮೂರನೇ ವಿಡಿಯೋ ಏನಂದರೆ, ಕೇಂದ್ರ ಸರ್ಕಾರ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ನೀಡ್ತದೆ ಅನ್ನೋದು. ಪ್ರಧಾನಿ ಮೋದಿಯವರ ಹಲವಾರು ಯೋಜನೆಗಳ ಕುರಿತು ಸುಳ್ಳು ಸುದ್ದಿಗಳು ಆಗಾಗ್ಗೆ ವೈರಲ್ ಆಗ್ತಾನೇ ಇರ್ತವೆ. ಈ ಹಿಂದೆ 5 ರಾಜ್ಯಗಳ ಚುನಾವಣೆ ನಡೆದಂತಹ ಸಮಯದಲ್ಲಿ ಪ್ರಧಾನಿ ಮೋದಿಯವರು ಎಲ್ಲರ ಮೊಬೈಲ್ಗಳಿಗೆ 1 ತಿಂಗಳ ಉಚಿತ ರೀಚಾರ್ಜ್ ಮಾಡ್ತಾರೆ ಅಂತ ಒಂದು ಸುಳ್ಳು ಸುದ್ದಿ ಹರಿದಾಡಿತ್ತು. ಈಗ ಮತ್ತೊಂದು ಸುಳ್ಳು ವೈರಲ್ ಆಗ್ತಾ ಇದೆ. ಅದು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ರೋಜ್ಗಾರ್ ಸಂಗಮ್ ಯೋಜನೆಯಡಿ ನಿರುದ್ಯೋಗಿಗಳಿಗೆ ಮಾಸಿಕ 3,000 ರೂಪಾಯಿಗಳನ್ನು ನೀಡ್ತದೆ ಅಂತ. ಯೋಜನೆಯ ಫಲಾನುಭವ ಪಡೆಯಲು ಕೆಲವು ಅರ್ಹತಾ ಮಾನದಂಡಗಳಿವೆ. ಅರ್ಜಿದಾರರು 12ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು, ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಉದ್ಯೋಗ ಹೊಂದಿರಬಾರದು ಅಂತ ಆ ಒಂದು ಪೋಸ್ಟ್ನಲ್ಲಿ ಹೇಳಲಾಗಿದೆ. ಆದರೆ ಈ ವಿಡಿಯೋದಲ್ಲಿ ಹೇಳಿರೋದು ಹಸಿ ಹಸಿ ಸುಳ್ಳು. ಅಂದ ಹಾಗೆ ರೋಜ್ಗಾರ್ ಸಂಗಮ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದೇ ಇಲ್ಲ. ಆದರೆ ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಕಾರ್ಮಿಕ ಇಲಾಖೆಯ ತರಬೇತಿ ಮತ್ತು ಉದ್ಯೋಗ ನಿರ್ದೇಶನಾಲಯದ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಯೋಜನೆಯು ಸೂಕ್ತ ಉದ್ಯೋಗಾವಕಾಶಗಳನ್ನು ಒದಗಿಸಲು ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ವೃತ್ತಿ ಮಾರ್ಗದರ್ಶನಗಳನ್ನು ನೀಡುವ ಗುರಿಯನ್ನು ಹೊಂದಿದೆ. ಅದು ಬಿಟ್ಟರೆ ನಿರುದ್ಯೋಗಿಗಳಿಗೆ 3,000 ರೂಪಾಯಿಯನ್ನು ನೀಡುವುದಿಲ್ಲ ಅನ್ನೋದು ಅಲ್ಲೂ ಕೂಡ ಸ್ಪಷ್ಟ. ಸದ್ಯಕ್ಕೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾತ್ರ ಯುವ ನಿಧಿ ಯೋಜನೆಯಡಿ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿಗಳನ್ನು ಮಾಸಿಕವಾಗಿ ನೀಡ್ತಾ ಇದೆ. ಅದೇ ರೀತಿ ಡಿಪ್ಲೊಮೋ ಪದವೀಧರರಿಗೆ ಮಾಸಿಕವಾಗಿ 1,500 ರೂಪಾಯಿಗಳನ್ನು ಭತ್ತಿಯಾಗಿ ನೀಡ್ತಾ ಇದೆ. ಅದು ಬಿಟ್ಟರೆ ಬೇರೆಲ್ಲಿಯೂ ಕೂಡ ಇಂಥದ್ದೊಂದು ಯೋಜನೆ ಜಾರಿಯಲ್ಲಿಲ್ಲ. ಅದೇ ರೀತಿ ಮೋದಿ ಸರ್ಕಾರ ಕೂಡ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ನೀಡುವಂತಹ ಯೋಜನೆಯನ್ನು ಜಾರಿಗೆ ತಂದೇ ಇಲ್ಲ ಅನ್ನೋದು ಸತ್ಯ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ 3 ಸುಳ್ಳುಗಳು. ಇವು ಮಾತ್ರ ಅಲ್ಲದೆ ಬಾಲಿವುಡ್ ನಟಿ ಪೂನಂ ಪಾಂಡೆ ಅವರು ಗರ್ಭಕಂಠ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ ಅಂತ ಎಲ್ಲ ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಪೂನಂ ಪಾಂಡೆ ಅವರು ಸಾವನ್ನಪ್ಪಿಲ್ಲ, ಆಕೆಗೆ ಯಾವುದೇ ರೀತಿಯ ಕ್ಯಾನ್ಸರ್ ಕೂಡ ಇಲ್ಲ. ಆದರೆ ಗರ್ಭಕಂಠ ಕ್ಯಾನ್ಸರ್ ಸಂಬಂಧ ಜಾಗೃತಿ ಮೂಡಿಸಲು ಆಕೆ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದಂತಹ ಪೋಸ್ಟ್ ನೋಡಿ ಆಕೆಯೇ ಸಾವನ್ನಪ್ಪಿದ್ದಾರೆ ಅಂತ ಭಾವಿಸಿ ಮಾಧ್ಯಮಗಳು ಸುದ್ದಿ ಬಿತ್ತರಿಸಿದ್ದವು. ಇದೀಗ ಸ್ವತಃ ಪೂನಂ ಪಾಂಡೆ ಅವರೇ ನಾನು ಬದುಕಿದ್ದೇನೆ, ಆ ಪೋಸ್ಟು ಸಾಮಾಜಿಕ ಜಾಗೃತಿಗಾಗಿ ಹಾಕಿದ್ದಂತಹ ಪೋಸ್ಟು ಅಂತ ಸ್ಪಷ್ಟಪಡಿಸಿದ್ದಾರೆ.
ಇವಲ್ಲದೆ ಇನ್ನೂ ಹಲವಾರು ರೀತಿಯ ಸುಳ್ಳು ಸುದ್ದಿಗಳು ನಮ್ಮ ಸುತ್ತಮುತ್ತ ವೈರಲ್ ಆಗ್ತಾನೆ ಇರ್ತವೆ. ಅವುಗಳನ್ನು ನಂಬೋದಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸಿಕೊಳ್ಳಿ. ನೋಡ್ತಾ ಇರಿ ಈ ದಿನ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.